ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಹೋಟೆಲ್ ಸ್ಟೈಲ್ನ ಪೊಟ್ಯಾಟೋ ಚಿಪ್ಸ್ ರೆಸಿಪಿ ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ದೊಡ್ಡ ಗಾತ್ರದ ಒಂದು ಪೊಟ್ಯಾಟೋ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇನ್ನು ಇದರ ಸಿಪ್ಪೆಯನ್ನು ನೋಡಿ ಈ ಥರ ತೆಗೆಯೋಣ. ತೆಳ್ಳಗೆ ತೆಗೆದ್ರೆ ಒಳ್ಳೆಯದು. ನೋಡಿ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೇನೆ. ಇನ್ನು ಒಂದು ಪಾತ್ರದಲ್ಲಿ ನೀರು ತಗೊಂಡು ಸ್ಲೈಸರ್ ಸಹಾಯದಿಂದ ನೋಡಿ ಈ ಥರ ಸ್ಲೈಸಸ್ ಮಾಡಿ. ಈ ಸ್ಲೈಸರಲ್ಲಿ ನೋಡಿ ಈ ಥರ ಮಾಡಿದರೆ ಬಹಳ ತೆಳ್ಳಗಾಗಿ ಸಿಗುತ್ತೆ. ಈ ಥರ ತೆಳ್ಳಗಾದರೆ ಬಹಳ ಒಳ್ಳೆಯದು. ಸ್ಲೈಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಈ ಥರ ಸ್ಲೈಸರ್ ತಗೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಚಿಪ್ಸ್ ಎಲ್ಲ ಬಹಳ ತೆಳ್ಳಗೆ ಬರುತ್ತೆ. ನೋಡಿ ಈ ಥರ ತೆಳ್ಳಗೆ ಬಂದರೆ ನಮ್ಮ ಚಿಪ್ಸು ಕ್ರಿಸ್ಪಿ ಆಗಿರುತ್ತೆ. ದಪ್ಪ ಆದರೆ ಕ್ರಿಸ್ಪಿ ಬರಲ್ಲ. ಚಿಪ್ಸಿಗೆ ಈ ಥರ ತೆಳ್ಳಗಿದ್ದರೆ ಬಹಳ ಒಳ್ಳೆಯದು. ಇನ್ನು ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯೋಣ. ಆಮೇಲೆ ಈ ಥರ ಬಟ್ಟೆ ತಗೊಂಡು ನೋಡಿ ಈ ಥರ ಇದರ ಮೇಲೆ ಹಾಕಿ ನೋಡಿ ಈ ಥರ ಬಟ್ಟೆಯಿಂದ ಅದರ ನೀರಿನ ಅಂಶವನ್ನೆಲ್ಲ ತೆಗಿಬೇಕು. ಆದಷ್ಟು ನೀರಿನ ಅಂಶ ಇಲ್ಲದಿದ್ದರೆ ನಮ್ಮ ಚಿಪ್ಸು ಚೆನ್ನಾಗಿ ಬರುತ್ತಷ್ಟೇ. ನೀರ ಬಸಿ ಇದ್ದರೆ ಅದು ಚೆನ್ನಾಗಿ ಬರಲ್ಲ. ಆದಷ್ಟು ಡ್ರೈ ಮಾಡಿ ತೆಗೀರಿ. ನೀರಿನ ಅಂಶ ಇದರಲ್ಲಿದ್ದರೆ ಅದು ನಾವು ಎಣ್ಣೆಯಲ್ಲಿ ಕುಯ್ಯುವಾಗ ಕಪ್ಪಾಗುತ್ತೆ. ಈ ಥರ ಡ್ರೈ ಮಾಡಿ ತೆಗೆದ್ರೆ ಚಿಪ್ಸು ಚೆನ್ನಾಗಿ ಬರುತ್ತೆ. ಎಲ್ಲನೂ ಈ ಥರ ಡ್ರೈ ಮಾಡಿ ತೆಗೆಯೋಣ. ನಾನಿಲ್ಲಿ ತಗೊಳ್ಳೋದು ಬರೀ ಒಂದು ಬಟಾಟೆ ಮಾತ್ರ. ಈ ಒಂದು ಬಟಾಟೆಯಲ್ಲಿ ಸುಮಾರು ಚಿಪ್ಸ್ ಆಗುತ್ತೆ. ನೋಡಿ ಈ ಥರ ತೆಳ್ಳಗಿನ ಸ್ಲೈಸ್ ಮಾಡಿದಾಗ ಬಹಳ ತುಂಬ ಬರುತ್ತೆ ಚಿಪ್ಸು. ನೋಡಿ ಇನ್ನು ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿದ್ದೇನೆ. ಇನ್ನು ಇದಕ್ಕೆ ಉಪ್ಪು ನೀರು ಅವಶ್ಯಕತೆ. ಅದಕ್ಕೆ ಬೇಕಾಗಿ ನಾನಿಲ್ಲಿ ಹುಡಿ ಉಪ್ಪನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ. ಇನ್ನು ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ, ಅದೊಂದು ಕಲರಿಗೆ ಮಾತ್ರ. ಇನ್ನು ಇದಕ್ಕೆ ಕಾಲು ಗ್ಲಾಸು ನೀರು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಈ ಚಿಪ್ಸ್ ಹುರಿಲಿಕ್ಕೆ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಡೋಣ. ಎಣ್ಣೆ ಬಿಸಿಯಾದ ಮೇಲೆ ನೋಡಿ ಈ ಥರ ಒಂದೊಂದಾಗಿ ಹಾಕ್ತಾ ಬನ್ನಿ. ತುಂಬ ಹಾಕೋದು ಬೇಡ, ಅದರಲ್ಲಿ ಜಾಗ ಇರುವಷ್ಟೇ ಹಾಕಿದರೆ ಸಾಕು. ನೋಡಿ ಒಂದು ಎರಡು ನಿಮಿಷಗಳ ಕಾಲ ಆಗುವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೋಡಿ ಈ ಥರ ಸೌಟಿನ ಸಹಾಯದಿಂದ ತಿರುಗಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ನೊರೆ ಎಲ್ಲ ಹೋಗುವಾಗ ಇನ್ನು ಆ ಉಪ್ಪು ನೀರನ್ನು ಕಾಲು ಟೀಸ್ಪೂನು ಹಾಕಿಕೊಡಿ. ನೋಡಿ ಈಗ ನಮ್ಮ ಚಿಪ್ಸನ್ನು ತೆಗೆಯೋಣ. ಈ ರೀತಿ ಎಲ್ಲನೂ ಮಾಡಿ ತೆಗೆಯೋಣ. ಇಲ್ಲಿ ಬರೀ ಉಪ್ಪು ನೀರು ಹಾಕಿದ್ರು. ನಿಮಗೆ ಖಾರ ಬೇಕಿದ್ರೆ ಇದನ್ನು ತೆಗೆದ ಕೂಡಲೇ ಮೆಣಸಿನ ಹುಡಿ ಬಿಕ್ಕಿ ಕೊಡಿ, ಅಥವಾ ಚಾಟ್ ಮಸಾಲೆ ಬೇಕಿದ್ರು ಅದನ್ನು ಕೂಡ ಬಿಕ್ಕಿ ಕೊಡ್ಬೋದು. ಎಣ್ಣೆಯಲ್ಲಿರುವಾಗ ಮೆಣಸಿನ ಹುಡಿ ಹಾಕೋದು ಬೇಡ, ಎಣ್ಣೆಯಿಂದ ತೆಗೆದ ಮೇಲೆ ಮಾತ್ರ ಹಾಕಿದ್ರೆ ಸಾಕು. ನಾನು ಇಲ್ಲಿ ಮಗನಿಗೆ ಖಾರ ಬೇಡ ಅಂತ ಹಾಕಲಿಲ್ಲ. ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು. ಬಿಳಿ ಕಲರಲ್ಲೇ ಬಂದಿದೆ. ಈ ರೀತಿ ನೀವು ಚಿಪ್ಸ್ ಮಾಡಿದರೆ ಈ ಥರನೇ ಬರುತ್ತೆ. ನೀವು ಆ ನೀರಿನಿಂದ ತೆಗೆದ ಮೇಲೆ ಬಟ್ಟೆಯಲ್ಲಿ ಉದ್ದದೇ
ಹಾಕಿದರೆ ಈ ಕಲರ್ ಬರೋಲ್ಲ, ಕಪ್ಪು ಆಗುತ್ತೆ ಚಿಪ್ಸು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮಗೆ ನೋಡಿದರೆ ಗೊತ್ತಾಗ್ಬೋದು. ಇಲ್ಲಿ ನನ್ನ ಮಗ ತಿಂದು ನೋಡ್ತಾ ಇದ್ದಾನೆ. ನೋಡಿ ಸೌಂಡ್ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ಅದರಲ್ಲೇ ಗೊತ್ತಾಗುತ್ತೆ. ಚಿಪ್ಸು ಹಾಕಿದಾಗ ಒಳ್ಳೆ ಪ್ಲೇಟಲ್ಲಿ ಚಿಪ್ಸು ಬಾಕಿಯೇ ಬರೋಲ್ಲ, ಎಲ್ಲ ಖಾಲಿ ಆಗುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋರಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.